नमस्कार नहीं नोड़ता सुद्दि समय न्यूज चैनल इदु लोकल एक्सप्रेस नानु महरुद्र डाकुळगी मत्ते होस सुद्दिगळन्नु होत्तुकोंडु नावु निम्म मुंदे बर्ता इद्दीवि ई दिनद प्रमुख हेडलाइन्स गळन्नु नोडिकोंडु बरोण नगरद रंगमंदिरदल्लि शिवयोगी सिद्धरामेश्वर जयंती आचरणे इंदिन लोकसभे अंदिन अनुभव मंटप आगित्तु सिद्धरामेश्वरर कायक योगियागिद्दरु डाक्टर शैलेंद्र के बेल्दाळे जिल्लाडळितद वतियिंद जयंती आयोजने नगरद रंगमंदिरदल्लि जरुगिद महिळा अंतर महाविद्यालय योजनोत्सव कार्यक्रम 18ने शक्ति संभ्रम समारंभ राज्य 35 ಕಾಲೇಜಿನ ವಿದ್ಯಾರ್ಥಿನಿಯರು ಭಾಗಿ 27 ಸ್ಪರ್ಧೆಗಳ ಆಯೋಜನೆ ಉದ್ಘಾಟನೆ ನೆರವೇರಿಸಿದ ಸಚಿವ ಈಶ್ವರ ಖಂಡ್ರೆ ಹೆಬ್ಬಾಳೆಯವರ ತೋಟದ ಹೊಲದಲ್ಲಿ ಜರುಗಿದ ಜನಪದ ಸಂಭ್ರಮ ಮತ್ತು ಶಿವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ 9 ಜನ ವಿವಿಧ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ ಪರಿಷತ್ತು ಗಮನ ಸೆಳೆದ ಜೀವನ್ ಸಾಬ್ ಕೊಪ್ಪಳ ಮತ್ತು ಶರಣಪ್ಪ ಗೋನಾಳ್ ರಾಯಚೂರು ಅವರ ಅದ್ಭುತ ಗಾಯನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜನೆ ಜಯ ಶ್ರೀರಾಮ್ ಚಾರಿಟೇಬಲ್ ಎಜುಕೇಷನ್ ಸೊಸೈಟಿ ವತಿಯಿಂದ ಆಯೋಜಿಸಿದ ಸ್ಪರ್ಧೆಗೆ ಉತ್ತಮ ಪ್ರತಿಕ್ರಿಯೆ ಸುಮಾರು 60 ಕ್ಕೂ ಹೆಚ್ಚು ಮಹಿಳೆಯರಿಂದ ರಂಗೋಲಿ ಬಿಡಿಸುವಿಕೆ ಮಹಿಳೆಯರು ಕುಂಚದಲ್ಲಿ ಅರಳಿದ ಸಂಕ್ರಾಂತಿ ಹಬ್ಬದ ವಿಶೇಷತೆ ಲಾದಾ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದ ಚುನಾವಣೆ ಪಿಕೆಪಿಎಸ್ ಚುನಾವಣೆಯಲ್ಲಿ ಮಿಠಾನೆ ಪೆನಾಲ್ಗೆ ಜಯ ವಿಜೇತರಿಗೆ ನೆರವೇರಿಸಿದ ಗೌರವ ಸನ್ಮಾನ ಜನತೆಗೆ ಕೃತಜ್ಞತೆ ಸಲ್ಲಿಸಿದ ವಿಜೇತರು ವಾರ್ತೆಗಳ ವಿವರ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವೇಶ್ವರರು ಅನುಭವ ಮಂಟಪದಲ್ಲಿ ಅಂತಿಂತ ವ್ಯಕ್ತಿಗಳನ್ನು ಸ್ಥಳ ಕೊಟ್ಟಿಲ್ಲ ಬದಲಾಗಿ ಅನುಭವಿಗಳನ್ನು ಜ್ಞಾನಿಗಳನ್ನು ಪರಿಶ್ರಮ ಪಡುವಂತವರನ್ನು ಅವರು ಜಾಗ ಕೊಟ್ಟಿದ್ದರು ಅದರಲ್ಲೂ ಕೂಡ ಶಿವಯೋಗಿ ಸಿದ್ಧರಾಮೇಶ್ವರರು ಕೂಡ ಒಬ್ಬರಾಗಿದ್ದಾರೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ತಿಳಿಸಿದರು ಜಿಲ್ಲಾಡಳಿತದ ವತಿಯಿಂದ ನಗರದ ರಂಗಮಂದಿರದಲ್ಲಿ ಹಮ್ಮಿಕೊಂಡ ಶಿವಯೋಗಿ ಸಿದ್ಧರಾಮೇಶ್ವರರ ಜಯಂತಿ ಉತ್ಸವವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಸಿದ್ಧರಾಮೇಶ್ವರರ ಜನಾಂಗದವರು ಕಡಿಮೆ ಇದ್ದರೂ ಕೂಡ ಒಂದು ಸಂಘಟಿತರಾಗಿದ್ದಾರೆ ಅವರ ಹಲವು ಬೇಡಿಕೆಗಳು ಕೂಡ ಇವೆ ಅವರಿಗೂ ಕೂಡ ಒಂದು ಸಮುದಾಯ ಭವನವನ್ನು ಕಟ್ಟಿಕೊಟ್ಟರೆ ವಿವಿಧ ಕಾರ್ಯಕ್ರಮಗಳ ಒಂದು ಆಚರಣೆ ಮಾಡಲಿಕ್ಕೆ ಒಂದಿಷ್ಟು ಕುಳಿತುಕೊಳ್ಳಲಿಕ್ಕೆ ನಿಂದರಲಿಕ್ಕೆ ಮಲಗಲಿಕ್ಕೆ ಅನುಕೂಲವಾಗುತ್ತದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಆದ್ದರಿಂದ ಅವರಿಗೂ ಕೂಡ ಒಂದು ಸ್ಥಳ ಕೊಡಿ ಎಂದು ಸ್ಥಳದಲ್ಲಿಯೇ ಅಪರ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು ಅಲ್ಲದೆ ನಾನು ಕೂಡ ನಿಮ್ಮೊಂದಿಗೆ ಸದಾ ಇದ್ದೇನೆ ಅನ್ನುವಂಥ ಒಂದು ಅಭಯ ಹಸ್ತವನ್ನು ಕೂಡ ಒಂದು ಸಮಾಜದ ಬಂಧುಗಳಿಗೆ ಬೆಲ್ದಾಳೆ ಅವರು ನೀಡಿದರು ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ನಿಮ್ಮ ಸಮಾಜದಲ್ಲಿ ಸಾಕಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀರಿ ನೀವು ದುಡಿದಷ್ಟು ಮುಂದೆ ನಿಮ್ಮ ಮಕ್ಕಳು ಕೂಡ ದುಡಿಯುವುದಿಲ್ಲ ಯಾಕೆಂದರೆ ಇವತ್ತು ಸಾಕಷ್ಟು ಯಂತ್ರಗಳು ಬಂದಿವೆ ಒಂದು ಡಿಜಿಟಲ್ ಯುಗ ಇದೆ ಅವರು ಆ ಒಂದು ಬೇರೆ ಬೇರೆ ಕಡೆಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಕಾಲ ಬದಲಾಗಿದೆ ಅದರಿಂದ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಬೇಕು ಅಲ್ಲದೆ ಸಮುದಾಯ ಭವನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸ್ಥಳ ತೋರಿಸಿದರೆ ಖಂಡಿತ ಭವನ ನಿರ್ಮಾಣ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು ಅಕ್ಕ ಮಹಾದೇವಿ ಮಹಿಳಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಸ್ ಜಿ ಹುಗ್ಗೆ ಪಾಟೀಲ್ ಅವರು ಕೂಡ ಈ ಒಂದು ಉಪನ್ಯಾಸವನ್ನು ನೀಡುತ್ತಾ ಆಕಾಶದಲ್ಲಿ ತಾರೆಗಳ ಮಧ್ಯೆ ಮಿಂಚುತ್ತಿರುವ ಸೂರ್ಯ ಇಡೀ ಜಗತ್ತಿಗೆ ಹೇಗೆ ಸೌರಶಕ್ತಿಯನ್ನು ಒದಗಿಸಿ ಜಗತ್ತಿಗೆ ಬೆಳಕನ್ನು ನೀಡುತ್ತಾನೋ ಹಾಗೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ 770 ಅಮರ ಗಣಗಳಲ್ಲಿ 196,000 ಶರಣರಲ್ಲಿ ಸೂರ್ಯನಾಗಿ ಮಿಂಚಿದವರು ಶಿವಯೋಗಿ ಸಿದ್ದರಾಮೇಶ್ವರರಾಗಿದ್ದರು ಎಂದು ಹೇಳಿದರು ಬಸವೇಶ್ವರರು ಹಾಕಿಕೊಟ್ಟ ಒಂದು ಪ್ರತಿಯೊಂದು ಯೋಜನೆಗಳಿಗೆ ಭದ್ರ ಬುನಾದಿ ಹಾಕಿ ಅದನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದವರು ಸಿದ್ದರಾಮೇಶ್ವರರು ಎಂದು ಅವರ ಜೀವನ ಮತ್ತು ಆದರ್ಶಗಳ ಮೇಲೆ ಬೆಳಕನ್ನು ಚೆಲ್ಲಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರ ಭಾವಚಿತ್ರದ ಮೆರವಣಿಗೆ ರಂಗಮಂದಿರವರೆಗೆ ಸಾಗಿತು ಇದೇ ವೇಳೆ ಅಪರ ಜಿಲ್ಲಾಧಿಕಾರಿಗಳಾಗಿರುವಂತಹ ಶಿವಕುಮಾರ್ ಶೀಲ್ವಂತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ರಾಮ್ ಸಿಂಧೆ ಸೇರಿದಂತೆ ಸಮಾಜದ ಮುಖಂಡರು ಗಣ್ಯರು ಹಾಗೂ ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು ನನಗೆ ಎಂಎಲ್ಎ ಮಾಡಿದಕ್ಕ ಎಲ್ಲ ಸಮಾಜ ಜೊತೆ ಈ ಸಮಾಜ ಕೂಡ ಫುಲ್ ವೋಟ್ ಹಾಕಿ ನನಗೆ ಗೆಲ್ಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದಾಗ ಒಗ್ಗಟ್ಟಾಗಿ ಇಡೀ ನಮ್ಮ ಕ್ಷೇತ್ರ ತುಂಬಾ ಜನ ತಮ್ಮ ಸಮಾಜ ನನಗೆ ಸಹಾಯ ಮಾಡಿದ್ರಿ ನನ್ನ ಶಾಸಕರಾಗಿ ಮಾಡಿದ್ರಿ ನನ್ನ ಜೀವನದ ಎಂದೂ ಮರೆಯಲ್ಲ ಅಂತ ನಾನು ಹೇಳುತ್ತಾ ಒಂದ್ಸಲ ಭೋವಿ ಸಮಾಜದವ್ರ ಮಾತು ಕೊಟ್ರು ಅಂದ್ರೆ ಅದು ಮಾಡೇ ತೀರ್ತಾರ ಅದು ನಾನು ನೋಡಿದ್ದೀನಿ ನಾನು ಇಲ್ಲಿಗೆ ನಿಂತಿದ್ದೀನಿ ಅವರು ಏಡು ಬಿಸಿಲ ಕೆಲಸ ಮಾಡಿದ್ರು ನಮ್ಮನ್ನ ಎಳ ಮಾಡಿಕೊಟ್ಟಿದ್ದವ್ರು ನೀವೇ ಈ ಅದನ್ನ ಅವ್ರು ಹೇಳ್ಯಾರ ನಾನು ಅದೇ ಹೇಳತ್ತೀನಿ ನೀವು ಬಿಸಿಲ ಕೆಲಸ ಮಾಡ್ತಿರ್ತೀರ ನಮ್ಮನ್ನ ಎಳಗಿರ್ತೀರಿ ಇದು ತಮ್ಮ ಕಾಯಕ ಯೋಗಿ ಇವ 12ನೇ ಶತಮಾನದ ಬಸವಣ್ಣವರು ಸುಮ್ಮನೆ ಅವ್ರಿಗೆ ಇವ್ರಿಗೆ ಜಾಗ ಕೊಟ್ಟಿಲ್ಲ ಅವರು ಲೋಕಸಭಾದಾಗ ಈಗಿನ ಲೋಕಸಭಾ ಆಗಿನ ಅನುಭವ ಮಂಟಪ ಯಾರು ಕಾಯಕ ಇವರ ಮುಂಜಿ ನಡೆದ ಸಂಜೀತನ ಯಾರು ಕಾಯಕ ಮಾಡ್ತಾರೆ ಕೆಲಸ ಮಾಡ್ತಾರೆ ಅಂತವರಿಗೆ ಅಷ್ಟೇ ಸ್ಥಾನ 770 ಅಮರಂಗಳಲ್ಲಿ ಇದ್ದಿರಲ್ಲ ಅವರೆಲ್ಲ ಕಾಯಕ ಹೋಗಿಗಳು ಅಂತವರಿಗೆ ಅಷ್ಟೇ ಸ್ಥಾನ
ಆ ಒಂದು ಆಗಿನ ಪಾರ್ಲಿಮೆಂಟ್ ಅಲ್ಲಿ ಇತ್ತು ಅದರಾಗ ಸಿದ್ದರಾಮೇಶ್ವರ ಗುರುಗಳು ಅವರ ಬಗ್ಗೆ ಚರಿತ್ರೆ ಬಾಲ್ಯದಿಂದ ಇಲ್ಲಿಯವರೆಗೆ ಎಲ್ಲ ಸವಿಸ್ತಾರವಾಗಿ ನಮ್ಮ ಹುಗ್ಗಿ ಅಣ್ಣ ಹೇಳಿದ್ದಾರೆ ನನ್ನಷ್ಟು ಡೀಪ್ ಹೋಗಲ್ಲ ಅಷ್ಟೇ ಈ ಸಮಾಜ ಏನೇ ಕೆಲಸ ಇರಲಿ ಯಾವುದೇ ಕಷ್ಟ ಇರಲಿ ಸುಖ ಇರಲಿ ಯಾವುದೇ ತೊಂದರೆ ಇದ್ರೆ ನಾನು ನಿಮ್ಮ ಜೊತೆ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಇವತ್ತಿನ ವೇದಿಕೆ ಮೇಲೆ ಪ್ರಮಾಣ ಮಾಡಿರ್ತೀನಿ ಯಾವುದೇ ನಮ್ಮ ಕ್ಷೇತ್ರ ಆಗಲಿ ಜಿಲ್ಲೆ ಆಗಲಿ ಎಲ್ಲ ಕಡೆ ನಮಗೆ ಏನು ತೊಂದರೆ ಆದರೆ ದಯವಿಟ್ಟು ನನಗೆ ಫೋನ್ ಮಾಡ್ತೀರಿ ಇಲ್ಲ ಅಂತಿಲ್ಲ ಯಾವಾಗಲೂ ಒಂದು ಇಂಚು ಮನಸ್ಸಿನ ಇಕ್ಕೊಂಬುದನ್ನು ಫೋನ್ ಮಾಡಿ ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ನಿಮ್ಮ ಕಷ್ಟ ಸುಖದ ಭಾಗಿಯಾಗ್ತೀನಿ ತಾವು ನನಗೆ ಸಹಾಯ ಮಾಡಿ ಈ ಒಂದು ಅಧಿಕಾರಿ ಜವಾಬ್ದಾರಿ ತಾವು ಕೊಟ್ಟಿದ್ದೀರಿ ಅದಕ್ಕೆ ಸಿದ್ದರಾಮೇಶ್ವರ ಜಯಂತಿ ಇಲ್ಲಿ ಇವತ್ತಾಯ್ತು ಇಲ್ಲಿ ನಮ್ಮ ಕ್ಷೇತ್ರದಾಗ ಇನ್ನ ಒಂದು ತಿಂಗಳು ನಡೀತದೆ ಎಲ್ಲ ಊರಾಗ ತಮ್ಮ ಸಮಾಜ ನಮ್ಮ ಅಣ್ಣತಮ್ಮರು ನೀವು ಎಲ್ಲ ಕಡೆ ಇದ್ರಿ ಅದಕ್ಕೆಲ್ಲ ಊರಾಗ ಕೂಡ ಮತ್ತೆ ಅಲ್ಲಿ ಕೂಡ ನಾನು ಬರ್ತೀನಿ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಎಲ್ಲ ಮ್ಯಾಕ್ಸಿಮಮ್ ಎಷ್ಟು ನಮ್ಮ ಕ್ಷೇತ್ರದಾಗ ಜಾಸ್ತಿ ಜಾಸ್ತಿ ಜನ ಎಲ್ಲ ಮರ್ಕೊಂಡಾಗಲಿ ಬಂಗಲ್ಲಾಗಲಿ ನಿರ್ಣ ಆಗಲಿ ಇಲ್ಲ ಬೌಗಿ ಆಗಲಿ ನಮ್ಮ ನೆಲವಾಡಾಗಲಿ ಅಂತ ಬೇರೆ ಬೇರೆ ನಮ್ಮ ಮನ್ನಳ್ಳಿ ಸಾಕಷ್ಟು ಊರಾಗ ಈ ಸಮಾಜ ಜಾಸ್ತಿ ಜನಸಂಖ್ಯೆ ಅಲ್ಲಿ ಸಿದ್ದರಾಮೇಶ್ವರ ಗುಡಿ ಕಟ್ಟಲಿಕ್ಕೆ ಏನೇನು ಸಹಾಯ ಮಾಡಬೇಕು ನಾನು ಮಾಡಿಕೊಡ್ತೀನಿ ನನ್ನ ಅನುದಾನದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಜಿಲ್ಲೆಯಲ್ಲಿ ರೇಣುಕಾಂಜಿ ಆಪ್ ಅಭಿ ಮಂತ್ರಿ ಹೇ ಪವರ್ಫುಲ್ ಮಂತ್ರಿ ಹೇ ಸರ್ಕಾರ ಮೇ ಆಪ್ ಯಾಕೆ ಎಮ್ ಎಲ್ ಎ ಬಿ ಹೇ ಆಪ್ ಏಕ್ ಸಿದ್ದರಾಮೇಶ್ವರ ಜಿಕೆ ಲೇ ಭವನ್ ಕೆ ಲೇ ಏಕ ಆಧಾ ಎಕರ್ ಏಕ್ ಎಕರ್ ಜಗ ಕರ್ಕೆ ಜೊ ಹಮ್ ಸಬ್ ಫಂಡ್ ದೇಕೆ ಈ ಭವನ್ ಕನ ಕರೆಂಗೆ ಉನ್ಕೆ ಲೇ ಮೇರಾ ಆಪ್ಕಾ ವಿನಂತಿ ಹೇ ಎಲ್ಲ ಸಮಾಜರಿಗೆ ಡಿ ಸಿ ಅವರೇ ಶ್ರೀಲಂಕರ ಎಲ್ಲ ಇಲ್ಲ ನಮ್ಮ ಬಲ್ಬೀರ್ ಸಿಂಗ್ ಲೇಔಟ್ ಬಾಜು ಎಲ್ಲ ಸಮಾಜದವರಿಗೆ ಕೂಡತ್ತೀರಿ ಈ ಸಮಾಜ ಕೂಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗಣನೀಯವಾಗದ ಅದಕ್ಕೆ ಇವರಿಗೆ ಕೂಡ ಒಂದು ಒಂದು ಭವನ ತಾವು ಇಲ್ಲೇ ನಗರ ಎಮ್ ಎಲ್ ಎ ಬೇರೆ ಮಂತ್ರಿನವರ ನಾವು ಯಾವ ರೀತಿ ಲೆಟ್ರ್ ಕೊಡ್ಬೇಕು ಏನು ಮಾಡ್ಬೇಕು ನಿಮ್ಮ ಜೊತೆ ಇರ್ತೇವೆ ರೇಣುಕಾಂತ್ ಸಾಬ್ ಆಕೆ ಸಾಥ್ ರೈತೆ ಇನ್ಕು ಏಕ್ ಹಮ್ ಭವನ್ ಕೆಲೇ ಥೋಡಾ ಜಾಗ ದಿಲ್ಲ ಆಯ್ತು ಸಬ್ ಹಮಾರೆ ಎಮ್ ಎಲ್ ಎ ಲ್ಯಾಡ್ ಮೇ ಎಮ್ ಎಲ್ ಸಿ ಲ್ಯಾಡ್ ಮೇ ಪೈಸಾ ದೇಕೆ ಭವನ್ ಕರ್ಕೆ ದೇಂಗೆ ಉನ್ಕು ಜಿಲ್ಲೆ ಮೇ ಬಿದರ್ ಆಯ್ತು ಭೀ ಬೈಠ್ನೆಕ್ಕೂ ಉಠ್ನೆಕ್ಕೂ ಸೋನೆಕ್ಕೂ ಜನ ಅವನ ಶುಭಾಶಯಗಳು ಹೇಳ್ತೇನೆ ಮತ್ತೆ ತಾವು ಎಲ್ಲರೂ ಚಿಕ್ಕ ಸಮಾಜದಿಂದ ಇರ್ಬೋದು ಆದರೂ ಮನಸ್ಸು ತಮ್ಮೆಲ್ಲರೂ ತುಂಬ ದೊಡ್ಡದು ಇದೆ ಆಪ್ ಛೋಟೆ ಸಮಾಜ ಸೇ ಹೇ ಲೇಕಿನ್ ದಿಲ್ ಬಹುತ್ ಬಡಾ ಹೇ ಔರ್ ಖೂನ್ ಪಸೀನೆ ಕಿ ಕಮಾಯಿ ಖಾತೆ ಹೇ ಬಹುತ್ ಹಿ ಮೆಹನತ್ ಕರ್ತೆ ಹೇ ತಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ ಆದರೂ ಇವತ್ತು ಒಂದು ಒಳ್ಳೆ ರೀತಿಯಿಂದ ಇವತ್ತು ಹಬ್ಬ ಇದ್ದರೂ ತಾವೆಲ್ಲರೂ ಬಂದಿದ್ರಿ ಸುಮಾರು ಬೆಳಗ್ಗೆಲಿಂದ ಈ ಕಾರ್ಯಕ್ರಮದಲ್ಲಿ ತಾವು ಬಂದು ಇಷ್ಟು ಟೈಮ್ ಕೊಟ್ಟು ಇವತ್ತು ಎಲ್ಲರೂ ಎಸ್ಪೆಷಲಿ ಸ್ಟೂಡೆಂಟ್ಸ್ ಯುವಕರು ಯಾಕಂದರೆ ಮುಂದೆ ತಾವು ಏನು ಕಷ್ಟ ಬಿದ್ದರೆ ಆ ಕಷ್ಟ ನಿಮ್ಮ ಮಕ್ಕಳು ಆಗಬಾರ್ದು ಟೆಕ್ನಾಲಜಿ ಸಿಸ್ಟಮ್ ಜೀವನ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ತಾವು ಏನು ಕೆಲಸ ಮಾಡಿದರೆ ನಿಮ್ಮ ಮಕ್ಕಳು ಮಾಡಲಿಕ್ಕಾಗಲ್ಲ ಅದು ಆ ಕೆಲಸನೂ ಇಲ್ಲ ಸುಮಾರು ಟೆಕ್ನಾಲಜಿ ಚೇಂಜ್ ಆಗಿಬಿಟ್ಟಿದೆ ಎಲ್ಲ ಮಷಿನರೀಸ್ ಬಂದುಬಿಟ್ಟಿದೆ ಅದ್ರ ಸಲುವಾಗಿ ಒಳ್ಳೆ ರೀತಿಯಿಂದ ಅವರಿಗೆ ಎಜುಕೇಷನ್ ಓದಿಸ್ಬೇಕು ಸರ್ಕಾರದಿಂದ ಹಾಸ್ಟೆಲ್ ಇದೆ ಪುಸ್ತಕ ಇದೆ ಬುಕ್ಸ್ ಇದೆ ಮೊದಲು ನಿಮ್ಮ ಕಾಲಿನಲ್ಲಿ ಏನೂ ಇದ್ದಿಲ್ಲ ಈಗೆಲ್ಲ ಫ್ರೀ ಕೊಡ್ಲತ್ತಾರೆ ಹಾಸ್ಟೆಲ್ ಫ್ರೀ ಪುಸ್ತಕ ಫ್ರೀ ಸ್ಕಾಲರ್ಶಿಪ್ ಬುಕ್ಸ್ ಅಡ್ಮಿಷನ್ ಅದ್ರ ಸಲುವಾಗಿ ನೀವು ಓದಬೇಕು ಮೊದಲು ಏನಿತ್ತು ರಾಜ ಮಗ ರಾಜ ಆಗ್ತಿದ್ರು ಡಾಕ್ಟರ್ ಮಗ ಡಾಕ್ಟರ್ ಇಂಜಿನಿಯರ್ ಡಿ ಸಿ ಮಗ ಡಿ ಸಿನೇ ಆಗ್ತಿದ್ರು ಆದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾವಾಗ ಕಾನೂನು ತಂದಿದ್ದಾರೆ ಆವಾಗ ಬಡವ ಮಗ ಆಲ್ಸೋ ರಾಜ ಆಗ್ಬೋದು ನೋಡ್ರಿ ಸುಮಾರು ಕಡೆ ಬಡವ್ರ ಮಕ್ಕಳೇ ಡಾಕ್ಟರ್ ಇಂಜಿನಿಯರ್ ಡಿ ಸಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ನಮ್ಮಲ್ಲಿ
ನಿಮ್ಮ ಸಮಾಜವ್ರ ಮಿನಿಸ್ಟರ್ ಇದ್ದಾರೆ ಕನ್ನಡ ಕಲ್ಚರ್ ಯಾರಿದ್ದಾರೆ ಗೊತ್ತಿದ್ದಾರೆ ತಂಗಡಿ ತಂಗಡಿ ಸಾಹೇಬರು ಮಿನಿಸ್ಟರ್ ಆಗಿದ್ದಾರೆ ನಿಮ್ಮ ಸಮಾಜವ್ರು ಸಿದ್ದರಾಮಯ್ಯ ಅವರು ಮಂತ್ರಿ ಮಾಡಿದ್ದಾರೆ ಅವರಿಗೆ ಸುಮಾರು ಕಳಕಳಿ ಇದೆ ಅವರಿಗೆ ನಮಗೆ ಅವರಿಗೆ ಮೊನ್ನೆ ಅಲ್ಲಿ ಅಲ್ಲಿ ಕರೆಸಿದ್ರು ಸೌದಿ ಗವರ್ಮೆಂಟ್ ನಮ್ಮ ಮಕ್ಕ ಮದೀನಾ ಇದೆಲ್ಲ ಅವರಿಗೆ ನನಗೆ ನಾಲ್ಕು ಮಂದಿ ಕರೆಸಿ ಅಲ್ಲಿ ಸಮ್ಮಾನ ಮಾಡ್ಲತ್ತಾರ ಅದರ ಸಲಗೆ ಸರ್ಕಾರ ನಿಮ್ಮ ಜೊತೆಗಿದೆ ನಾನು ನಿಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶಾಲೇಂದರ್ ಅವರು ಇದ್ದಾರೆ ಭವನ್ಗೆ ಜಗ ಕೇಳಿದ್ದಾರೆ ನಾ ಈಗ ಕೇಳಿದ್ದೀನಿ ಜಗ 100% ಮಾಡ್ಸ್ಕೊಡ್ತೀಯೋ ನೀವು ತೋರಿಸ್ಬೇಕು ಎಲ್ಲಿದೆ ಅಂತ ಎಲ್ಲಿ ಬೇಕಂತ ಇಲ್ಲ ನಮಗೆ ಅಷ್ಟು ಗೊತ್ತಾಗಲ್ಲ ಎಲ್ಲಿ ಇದೆ ನೀವು ಸ್ವಲ್ಪ ಹೇಳಬೇಕು ಅವಾಗ ಇಮಿಡಿಯೇಟ್ ಡಿಸಿಗೆ ಮಾತಾಡಿ ನಾನು ಶಾಲೇಂದರ್ ಇದು ಮಾಡ್ತೇವೆ ನಾವು ಹೇಳ್ತೇವೆ ನಾವು ಡಿಸಿಗೆ ತಿಳಿಸಿದಾಗ ಹೇಳ್ತೇವೆ ಎಲ್ಲಿದೆ ಜಗ ಹುಡುಕ್ಸ್ರಿ ಅಂತ ನೀವು ಸ್ವಲ್ಪ ಐಡೆಂಟಿಫೈ ಮಾಡಬೇಕು ಎಲ್ಲಿ ಯಾವ ಏರಿಯಾ ಅಂತ ಸಿ ಎಂ ಸಿನಲ್ಲಿ ಇಲ್ಲ ಜಗ ಸಿ ಎಂ ಸಿ ಅಂದ್ರೂ ಅವರಿಗೆ ಬರೀ ಸಿಟಿ ಬರ್ತದೆ ಸಿಟಿನಲ್ಲಿ ಜಗ ಇದ್ರು ನೀವು ತೋರಿಸಿದ್ರಿ ಇಲ್ಲ ಜಗ ಸಿ ಎಂ ಸಿ ಅಧ್ಯಕ್ಷ ಇದ್ದಾರೆ ಮೊಹಮ್ಮದ್ ಗೋಸ್ ಹೊಸಬರು ಆಗಿದ್ದಾರೆ ಆದ್ರೂ ನೀವು ಸ್ವಲ್ಪ ಹೋರಾಟ ಇದು ಸ್ವಲ್ಪ ನೋಡು ನೋಡಿ ನಮ್ಮ ಇಲ್ಲಿ ಜಗ ಇದೆ ಸರ್ ಮಾಡಿಸ್ರಿ ಅಂದ್ರೆ ನಾವು ಅದ್ರ ಬಗ್ಗೆ ಇದು ಮಾಡ್ತೇವೆ ಯಾಕಂದ್ರೆ ನಿಮಗೆ ಗೊತ್ತಿದೆ ಸುಮಾರು ಬೆನಿಫಿಟ್ಸ್ ಇದೆ ಬಡವರಿಗೆ ಹೆಣ್ಮಕ್ಕಳಿಗೆ ಬಸ್ ಫ್ರೀ ಇದೆ ನೀವು ಎಲ್ಲರೂ ಹೋಗ್ರಿ ಹಾ ಎಲ್ಲಿ ದೇವಸ್ಥಾನಕ್ಕೆ ಹೋಗ್ರಿ ಸುಮಾರು ಹೆಣ್ಮಕ್ಳು ಯಾ ಈಗ ಗಣಸರಿಗೆ ಯಾವಲ್ದೆ ಗಣಸ ಮಕ್ಕಳಿಗೆ ಕೇರ್ ಮಾಡಕ್ ಹೊಂಟಿದ್ದಾರೆ ಜ ಏನೋ ಇದ್ರು ಹಂಗೆ ಬಸ್ನಲ್ಲಿ ಹೋಗಿ ಬೀಳತ್ತಾರ ಇಲ್ಲಾಂದ್ರೆ ತಾಯಿ ಮನೆಗೆ ನಾವು ವಿಶೇಷವಾಗಿ ನೋಡ್ಬೇಕಾದಲ್ಲಿ ಎಂತ ವಿಶೇಷತೆ ಇದೆ ಇವತ್ತು ಯಾವ ರೀತಿ ಆಕಾಶದಲ್ಲಿ ತಾರೆಗಳ ಮಧ್ಯದಲ್ಲಿ ಸೂರ್ಯನಿರ್ತಾನೆ ತಾರೆಗಳ ಮಧ್ಯದಲ್ಲಿ ಚಂದ್ರನಿರ್ತಾನೆ ಇಡೀ ಈ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತನ್ನು ಬೆಳಗುವಂತ ಸೌರ ಶಕ್ತಿ ಆ ಸೂರ್ಯನಲ್ಲಿರ್ತದೆ ಅದೇ ರೀತಿಯಾಗಿ 770 ಅಮರಗಳು ಅಮರ ಗಣಗಳಲ್ಲಿ ಲಕ್ಷದ ಮೇಲೆ 96,000 ಶರಣರಲ್ಲಿ ಸೂರ್ಯನಾಗಿ ಬೆಳಗಿರ್ತಕ್ಕಂಥ ಕೀರ್ತಿ ಅದು ಶಿವಯೋಗಿ ಸಿದ್ದರಾಮೇಶ್ವರನಿಗೆ ಸಂತದೆ ಅಂತಕ್ಕಂಥ ಮಾತುಗಳು ಅಂತ ಮಹಾನ್ ಶಿವಯೋಗಿಗಳು ಅದು ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರರು ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ನಮ್ಮ ಸಾಹೇಬರು ಸಿಂಧೆ ಸಾಹೇಬರು 15 ನಿಮಿಷ ಅಂತ ಹೇಳಿದ್ದಾರೆ ಬಹುಶಃ ಈಗ ಆಲ್ರೆಡಿ 5 ನಿಮಿಷ ಆಗೋಯ್ತು ಸಾಹೇಬ್ರೆ ಅದಕ್ಕಾಗಿ ಇಂಥ ಒಂದು ಮಹತ್ ಸಾಧನೆಯನ್ನು ಮಾಡಿರ್ತಕ್ಕಂಥ ನಾವು ಒಂದೇ ಸಲ ಕೂಡ್ತೀವಿ ಸಾಹೇಬ್ರೆ ಒಂದು 10 ನಿಮಿಷ ಹೋಗ್ಲಿ ಅದಕ್ಕಾಗಿ ಅಂತ ಎಲ್ಲ ಶರಣರ ಮಧ್ಯದಲ್ಲಿ ಅನೇಕ ಶರಣರ ದಿವ್ಯ ಜ್ಯೋತಿಯಲ್ಲಿ ಸಿದ್ದರಾಮ ಶಿವಯೋಗಿಗಳು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯ ಇವತ್ತು ಇತಿಹಾಸದಲ್ಲಿ ನೊಂದಾಗಿದೆ ಇವತ್ತು ಭಾರತ ದೇಶದಲ್ಲಿ ಅದು ಯಾವುದೇ ಸರ್ಕಾರ ಇರಬಹುದು ಆ ಸರ್ಕಾರಗಳು ಹಾಕಿಕೊಂಡಿರ್ತಕ್ಕಂಥ ಪ್ರತಿಯೊಂದು ಯೋಜನೆಗಳಿಗೆ ಭದ್ರವಾದಂತ ಬುನಾದಿ ಹಾಕಿದವರು ಶಿವಯೋಗಿ ಸಿದ್ದರಾಮೇಶ್ವರರು ಅಂತಕ್ಕಂಥ ಮಾತು ಇವತ್ತು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ ಏನ್ ಸರ್ ಏನ್ ಯೋಜನೆ ಹಾಕಿದ್ರು ಶಿವಯೋಗಿ ಸಿದ್ದರಾಮೇಶ್ವರರು ನೀವೆಲ್ಲ ಹೇಳ್ಬೋದು ಏನು ಯೋಜನೆಗಳು ಹಾಕಿದ್ರು ಅಂತೇಳಿ ಇವತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಡವರಿಗೆ ಆಹಾರ ಕೊಡ್ತಾರೆ ಮಹಿಳೆ ಇಂದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಬಲೆಯಾಗಿದ್ದಾಳೆ ಪ್ರತಿಯೊಂದು ರಂಗಗಳಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾಳೆ ಫ್ಲೈಟ್ ಆಗಿರಬಹುದು ಟ್ರೈನ್ ಆಗಿರಬಹುದು ಅಥವಾ ಇನ್ನಿತರ ಕಂಪನಿಗಳಲ್ಲಾಗಿರಬಹುದು ಮತ್ತು ಎಲ್ಲ ರೀತಿಯ ಒಂದು ಕಚೇರಿ ಆಗಿರಬಹುದು ರಾಜಕೀಯ ಆರ್ಥಿಕ ಒಂದು ಸಾಮಾಜಿಕ ಪ್ರತಿಯೊಂದು ರಂಗದಲ್ಲೂ ಕೂಡ ಆಕೆ ತನ್ನ ದಾಪುಗಾಲನ್ನು ಹಾಕ್ತಾ ಇದ್ದಾಳೆ ಮಹಿಳೆ ಧೈರ್ಯದಿಂದ ಮುನ್ನುಗ್ಗಬೇಕು ಸ್ಪರ್ಧೆಗಳಲ್ಲಿಯೂ ಕೂಡ ಕಡಿಮೆ ಏನಿಲ್ಲ ವಿವಿಧ ಸ್ಪರ್ಧೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾಳೆ ಸಾಕಷ್ಟು ಮಹಿಳೆಯರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಪುಗಾಲನ್ನು ಹಾಕಿದ್ದಾರೆ ಹೀಗಾಗಿ ಇಂತಹ ಮಹಿಳಾ ಯುವಜನೋತ್ಸವದಿಂದ ಅವರಲ್ಲಿ ಅಡಗಿರುವಂತಹ ಸೂಕ್ತವಾಗಿ ಅಡಗಿರತಕ್ಕಂತಹ ಒಂದು ಪ್ರತಿಭೆ ಏನಿದೆ ಶಕ್ತಿ ಏನಿದೆ ಅದನ್ನು ಹೊರಸೂಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತನ್ನು ಅರಣ್ಯ ಜೀವಿಶಾಸ್ತ್ರ ಪರಿಸರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ
ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹೇಳಿದರು. ನಗರದ ರಂಗಮಂದಿರದಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ವತಿಯಿಂದ ಹಮ್ಮಿಕೊಂಡಿರುವಂತಹ ಮಹಿಳಾ ಅಂತರ್ ಮಹಾವಿದ್ಯಾಲಯಗಳ 18ನೇ ಶಕ್ತಿ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಯತ್ನ ಪಡಿ, ಪರಿಶ್ರಮ ಪಡಿ, ನಿಮಗೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗ್ತದೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ರೆ ಗೆಲುವು ಖಚಿತ ಎನ್ನುವಂತಹ ಒಂದು ಮಾರ್ಮಿಕವಾಗಿರುವಂತಹ ಮಾತುಗಳನ್ನು ಖಂಡ್ರೆ ಹೇಳಿದರು. ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕ್ಷೇಮ ಪಾಲನಾ ಸಂಘದ ಒಂದು ಪ್ರಭಾರಿಗಳಾಗಿರ್ತಕ್ಕಂಥ ಪ್ರಭಾರಿ ನಿರ್ದೇಶಕರಾಗಿರುವಂಥ ಪ್ರೊಫೆಸರ್ ವಿಷ್ಣು ಎಂ ಸಿಂಧೆ ಅವರು ಮಾತನಾಡ್ತಾ, ಈ ಅಂತರ್ ಮಹಿಳಾ ಮಹಾವಿದ್ಯಾಲಯದ ಒಂದು ಯುವಜನೋತ್ಸವದಲ್ಲಿ ಇಡೀ ರಾಜ್ಯದ ಸುಮಾರು ಜಿಲ್ಲೆಗಳಿಂದ ಯುವತಿಯರು ಆಗಮಿಸಿದ್ದಾರೆ. ಇಲ್ಲಿ 3 ದಿವಸಗಳ ಸ್ಪರ್ಧೆಗಳಲ್ಲಿ ಒಟ್ಟು 35 ಕಾಲೇಜಿನ 900 ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಮತ್ತು 300 ಸಿಬ್ಬಂದಿಗಳು ಆಗಮಿಸಿದ್ದಾರೆ. ನೃತ್ಯ, ರಂಗಕಲೆ, ಚಿತ್ರಕಲೆ, ಸಂಗೀತ ಮತ್ತು ಸಾಹಿತ್ಯಕ ಒಂದು ಸ್ಪರ್ಧೆಗಳು ಸೇರಿದಂತೆ ಒಟ್ಟು 27 ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಪರ್ಧೆಗಳನ್ನು ರಂಗಮಂದಿರ ಮತ್ತು ಗುರುನಾನಕ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿದೆ. ಆದ್ದರಿಂದ ವಿದ್ಯಾರ್ಥಿನಿಯರು ಉತ್ತಮ ಪ್ರದರ್ಶನವನ್ನು ನೀಡಿ ವಿಜೇತರಾಗಲಿ ಎಂದು ಶುಭ ಹಾರೈಸಿದರು. ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಮನೋಜ್ ಕುಮಾರ್ ಕುಲಕರ್ಣಿ ಹಾಗೂ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ವಿದ್ಯಾ ಪಾಟೀಲ್ ಅವರು ಮಾತನಾಡಿ, ಜಿಲ್ಲೆಯ 6 ತಾಲೂಕಿನಿಂದ ವಿದ್ಯಾರ್ಥಿನಿಯರು ಆಗಮಿಸಿ ಶಕ್ತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ವಿದ್ಯಾರ್ಥಿನಿಯರಲ್ಲಿ ಅಡಗಿರುವಂತಹ ಸೂಕ್ತವಾದ ಪ್ರತಿಭೆಯನ್ನು ಹೊರಹಾಕಲು ಇದು ಉತ್ತಮ ವೇದಿಕೆಯಾಗಿದೆ. ಸರ್ಕಾರಿ ಕಾಲೇಜಿನ ವತಿಯಿಂದ ಜಿಲ್ಲೆಯಲ್ಲಿ ಪ್ರಥಮವಾಗಿ ಆಯೋಜನೆ ಮಾಡಲಾಗಿದೆ. ನಮ್ಮ ಕಾಲೇಜು ಉತ್ತಮವಾಗಿ ಈ ಒಂದು ಈವೆಂಟ್ಸ್ಗಳನ್ನು ನಿರ್ವಹಣೆ ಮಾಡ್ತಾ ಇದೆ ಎಂದು ಹೇಳಿದರು. ಇದೇ ವೇಳೆ ವೇದಿಕೆ ಮೇಲೆ ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ಪ್ರೊಫೆಸರ್ ಬಿ ಕೆ ತುಳಸಿಮಾಲ, ಪೌರಾಡಳಿತ ಸಚಿವ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅಳ್ಳಿ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಬಿ ಜಿ ಮೂಲಿಮನಿ, ಶಂಕರಗೌಡ ಸೋಮನಾಳ್, ರಾಮಣ್ಣ ಅಥಣಿ ಸೇರಿದಂತೆ ಶ್ರೀಕಾಂತ್ ಪಾಟೀಲ್, ರಾಜ್ಕುಮಾರ್ ಹೊಸದೊಡ್ಡೆ, ಅಶೋಕ್ ರೆಡ್ಡಿ, ವಿನೋದ್ ಅಪ್ಪೆ, ಡಾಕ್ಟರ್ ಮನೋಹರ್ ಮೇತ್ರೆ, ವಿಜಯಲಕ್ಷ್ಮಿ ಬಿರಾದರ್ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿನಿಯರು, ಪ್ರಾಚಾರ್ಯರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಾವು ನೋಡ್ತಾ ಇದೀವಿ ಆಧುನಿಕ ಯುಗದಲ್ಲಿ 21ನೇ ಶತಮಾನದಲ್ಲಿ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ಉದ್ಯೋಗದಲ್ಲಿ ಉದ್ಯಮಶೀಲತೆಯಲ್ಲಿ ಅನೇಕ ಜನ ಉದ್ಯೋಗಪತಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅನೇಕ ಜನ ಐಎಎಸ್ ಆಗಿದ್ದಾರೆ, ಐಪಿಎಸ್ ಆಗಿದ್ದಾರೆ, ಐಎಫ್ಎಸ್ ಆಗಿದ್ದಾರೆ. ಕಿರಣ್ ಬೇದಿ ತರದವರು ಬಹಳ ಆದರ್ಶ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ರಾಜಕೀಯದಲ್ಲಿ ನೋಡಿ ನೀವು ಎಲ್ಲಾ ರೀತಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಗೊಳ್ರಿ, ಇವತ್ತು ಸುಷ್ಮಾ ಸ್ವರಾಜ್ ಅವರು ದಿವಂಗತ ನಮ್ಮ ಮಧ್ಯದಲ್ಲಿ ಇಲ್ಲ, ಅಂತವರಿಗೆ ತೆಗೆದುಕೊಳ್ರಿ. ಈ ರಾಷ್ಟ್ರದ ಪ್ರಧಾನ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರು ಅಂದ್ರೆ ಇದರಲ್ಲಿ ಈ ಕ್ಷೇತ್ರದಲ್ಲಿ ಇಲ್ಲ ಅಂತಲ್ಲ, ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಬಯಾಕಾಶದಲ್ಲಿ, ಇವತ್ತು ಏನು ಸುನಿತಾ ವಿಲಿಯಮ್ಸ್, ಇವತ್ತು ಯಾವ ರೀತಿಯಲ್ಲಿ ಅನೇಕ ಜನ ಇವತ್ತು ತಮ್ಮ ತಮ್ಮ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಮತ್ತು ಮೋಟದಲ್ಲಿ ಅವರೆಲ್ಲ ಸಾಧನೆಯನ್ನು ಮಾಡಿದ್ದಾರೆ. ಗವರ್ನರ್ಗಳಾಗಿದ್ದಾರೆ, ರಾಜಕೀಯದಲ್ಲಿ ಪ್ರಾತಿನಿಧ್ಯ ಪಡೆದಿದ್ದಾರೆ, ಕಲೆಯಲ್ಲಿ, ಸಾಹಿತ್ಯದಲ್ಲಿ, ಸಂಗೀತದಲ್ಲಿ, ನೃತ್ಯದಲ್ಲಿ, ಅನೇಕ ಕಡೆ ಆಟ ಪಾಠಗಳಲ್ಲಿ, ಕ್ರೀಡಾಕೂಟಗಳಲ್ಲಿ, ಒಲಿಂಪಿಕ್ಸ್ ನಲ್ಲಿ ಪಿ ಟಿ ಉಷಾ ಹಿಡ್ಕೊಂಡು ಇವತ್ತಿನವರೆಗೆ ಏನು ಸುಮಾರು ಜನ ಮಹಿಳೆಯರು ಇವತ್ತು ಈ ದೇಶದ ಕೀರ್ತಿ ಖ್ಯಾತಿಯನ್ನು ಹೆಚ್ಚಿಗೆ ಮಾಡುವಂತಹ ಕೆಲಸ ಇವತ್ತು ಮಾಡಿದಂಥದ್ದು ನಿಮ್ಮೆಲ್ಲರ ಗಮನದಲ್ಲಿದೆ. ಹೀಗಾಗಿ ಇವತ್ತು ನೀವೆಲ್ಲ ಯಾರು ಕಡಿಮೆ ಇಲ್ಲ ಅನ್ನುವಂಥದ್ದು ಇಡೀ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ಯಾಕೆ ನೋಡ್ತಾ ಇದೆ? ನಮ್ಮಲ್ಲೆಲ್ಲ ಬಡತನ ಹೋಗಿದೆ ಅಂತಲ್ಲ, ಬಹಳ ಆರ್ಥಿಕವಾಗಿ ಬಹಳ ಸಬಲರಾಗಿದ್ದೀವಿ ಅಂತಲ್ಲ, ಇವತ್ತು ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮಾನವ ಸಂಪನ್ಮೂಲ, ನಮ್ಮಲ್ಲಿರುವಂತ ಯುವಶಕ್ತಿ. ಯುವಶಕ್ತಿ ಅಣುಶಕ್ತಿ ಇದ್ದಾಗೆ ನೀವು ಮನಸ್ಸು ಮಾಡಿದ್ರೆ ಏನೇ ಒಂದು ಬದಲಾವಣೆ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ದೇಶದಲ್ಲಿ ಸಣ್ಣ ಹಳ್ಳಿಗಳಿಂದ ಏನ್ ನಮ್ದೇ ಬಾಲ್ಕಿ ಇದೆ, ಬೀದರ್ ಜಿಲ್ಲೆ ಇದೆ, ಎಲ್ಲಿ ಗುಡಿಸಲುಗಳಲ್ಲಿ ಪ್ರತಿಭೆ ಹುಟ್ಟುತ್ತದೆ ಅಂತ ಹೇಳ್ತಾರೆ, ಅಂತ ಗುಡಿಸಲುಗಳಲ್ಲಿ ರೈತರ ಮಕ್ಕಳು, ದುರ್ಬಲರ ಮಕ್ಕಳು ಇವತ್ತು ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ಪರಿಣಿತರಾಗಿ, ವಿಜ್ಞಾನಿಗಳಾಗಿ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಯಲ್ಲಿದ್ದಾರೆ. ಇವತ್ತು IBM ತಗೊಳ್ರಿ, ಮೈಕ್ರೋಸಾಫ್ಟ್ ತಗೊಳ್ರಿ, ಬಯಾಕ್ಯಾಶ್ದಲ್ಲಿ, ನ್ಯಾಸಾದಲ್ಲಿ, ಇವೆನ್ನೋದಲ್ಲಿ ದೊಡ್ಡ ದೊಡ್ಡ ಅಮೆರಿಕ, ಲಂಡನ್, ಪ್ಯಾರಿಸ್ನಲ್ಲಿ ವೈದ್ಯರಾಗಿ ಸುಮಾರು ಕಡೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರ ಸೇವೆ ಏನಾದರೂ ಅವ್ರು ವಾಪಿಸ್ ಕಳ್ಸ್ಕೊಂಡು ಬಿಟ್ರೆ ಅವ್ರ ಆಡಳಿತ ವ್ಯವಸ್ಥೆನೆ ಹೆಚ್ಚು ಕಡಿಮೆ ಆಗ್ತದೆ. ಇದರರ್ಥ ಇವತ್ತು ನಮ್ಮಲ್ಲಿ ಪ್ರತಿಭೆಗೆ ಯಾವುದೇ ಕೊರತೆ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡ ನೀವು
ಏನ್ ಬೇಕಾ ನಿಮ್ಮ ಮನಸ್ಸಲ್ಲಿ ಏನಿದೆ ಅದೆಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತು ಈ ಕಾರ್ಯಕ್ರಮಗಳು ಮಾಡುವಂತ ಯುವಜನೋತ್ಸವ ಮಾಡುವಂತ ಉದ್ದೇಶ ಏನಿದೆ? ಉದ್ದೇಶ ಪ್ರತಿಭೆ ಸುಪ್ತವಾಗಿರ್ತದೆ. ಆ ಸುಪ್ತವಾಗಿರುವಂತ ಪ್ರತಿಭೆ ಅದನ್ನು ಅರಳಲಿಕ್ಕೆ ಹೊರಹೊಮ್ಮಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಡ್ಬೇಕಾಗ್ತದೆ. ಆ ವೇದಿಕೆ ಕಲ್ಪಿಸಿಕೊಟ್ರೆ ಇವತ್ತಿನ 27 ವಲಯಗಳಲ್ಲಿ ಸ್ಪರ್ಧೆ ಇದೆ. 27 ವಲಯಗಳಲ್ಲಿ ಯಾರ್ಯಾರು ಸ್ಪರ್ಧೆಯಲ್ಲಿ ಮುಂಚಿನಲ್ಲಿ ಇರ್ತೀರಿ ನಿಮಗೆ ರಾಜ್ಯ ಮಟ್ಟದಲ್ಲಿ ಅವಕಾಶ ಸಿಗ್ತದೆ, ರಾಷ್ಟ್ರ ಮಟ್ಟದಲ್ಲಿ ಅವಕಾಶ ಸಿಗ್ತದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅವಕಾಶ ಸಿಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಆ ದೃಷ್ಟಿಯಿಂದ ನೀವೆಲ್ಲ ಬಹಳ ಹುಮ್ಮಸ್ಸಿನಿಂದ ಇವತ್ತು ಯಾವ ರೀತಿಯಲ್ಲಿ ಮನಸ್ಸು ಮಾಡಿದ್ರೆ ನೀವೇನ್ ಬೇಕಾಗಿದ್ರು ಸಾಧನೆ ಮಾಡಬಹುದು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕನಸುಗಳನ್ನು ಕಾಣಿರಿ ಅಂತ ಹೇಳ್ತಾರೆ. ಕನಸುಗಳನ್ನು ಕಾಣಿರಿ, ಪರಿಶ್ರಮ. ಮಹಿಳಾ ವಿಶ್ವವಿದ್ಯಾಲಯದ ಅಂತರ್ ಕಾಲೇಜು ಅಂತರ್ ಮಹಿಳಾ ಕಾಲೇಜು ಯುವಜನ ಮೇಳ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯಗಳ ಯುವಜನ ಮೇಳ ಬೀದರ್ನಲ್ಲಿ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸ್ಥಳೀಯ ಮಹಾವಿದ್ಯಾಲಯವಾದಂಥ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ವಿಶ್ವವಿದ್ಯಾಲಯ ಜೊತೆಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಭಾಳ ವಿಶೇಷವಾದದ್ದು ಏನು ಅಂದರೆ, ಹೊರಗಡೆ ವಿಜಯಪುರ ಕ್ಯಾಂಪಸ್ ಬಿಟ್ಟು ಹೊರಗಡೆ ನಾವು ಯುತ್ ಫೆಸ್ಟಿವಲ್ಗಳನ್ನ 6 ಬೇರೆ ಜಾಗದಲ್ಲಿ ಮಾಡಿದ್ದೀವಿ, ಆದರೆ ಅವೆಲ್ಲ ಖಾಸಗಿ ಕಾಲೇಜುಗಳು ನಡೆಸಿತ್ತು. ಪ್ರಥಮ ಬಾರಿಗೆ ಮಹಿಳಾ ಈ ಯುವಜನ ಮೇಳವನ್ನು ದೊಡ್ಡ ಕಾರ್ಯಕ್ರಮವನ್ನು ಸರ್ಕಾರಿ ಪದವಿ ಕಾಲೇಜು ಹಮ್ಮಿಕೊಂಡಿರೋದು ಬಹಳ ವಿಶೇಷ ಅಂತ ನಮ್ಗೆ ಅನಿಸಿದೆ. ಅಲ್ಲಿ ಭಾಳ ಒಳ್ಳೆಯ ತಂಡ ಇರೋದರಿಂದ ಇದು ಸಾಧ್ಯ ಆಗಿದೆ. ಒಟ್ಟು 27 ಸ್ಪರ್ಧೆಗಳು ಇಲ್ಲಿ ಸಂಗೀತ, ನೃತ್ಯ, ನಾಟಕ ಮತ್ತು ಲಿಟ್ರರಿ ಇವೆಂಟ್ಸು, ಚರ್ಚಾಕೂಟ, ಹೀಗೆ 27 ಇವೆಂಟ್ಸ್ಗಳು ನಡೀತಾ ಇವೆ. ಇದರಲ್ಲಿ 900 ವಿದ್ಯಾರ್ಥಿನಿಯರು ನಮ್ಮ 35 ಮಹಾವಿದ್ಯಾಲಯಗಳಿಂದ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಅವರ ಮತ್ತು ಅತ್ಯುತ್ತಮ ತೀರ್ಪುಗಾರನ್ನು ಕೂಡ ಇಲ್ಲಿ ನಾವು ಕರೆಸಿದ್ದೀವಿ. ಅದರ 3 ದಿನಗಳ ಕಾಲ ಒಂದು ಮಹಿಳಾ ಸಾಂಸ್ಕೃತಿಕ ಹಬ್ಬ ನಡೀತದೆ. ಕಾರ್ಯಕ್ರಮಗಳು ಬಹಳ ಅತ್ಯುತ್ತಮವಾಗಿರ್ತವೆ, ಯಾಕಂದರೆ ವಿದ್ಯಾರ್ಥಿನಿಯರು ನಾಟಕ, ನೃತ್ಯ ಇವುಗಳನ್ನ ಭಾಳ ಪ್ರೊಫೆಷ್ನಲಿ ಮಾಡ್ತಾರೆ. ಇದಕ್ಕಾಗಿ ನಾನು ಬೀದರ್ ಜನತೆಗೆ, ಆಸ್ಪಾಸ್ನವ್ರಿಗೆಲ್ಲ ಈ ಕಾರ್ಯಕ್ರಮ ಬರಬೇಕು ಅಂತ ಸ್ವಾಗತಿಸ್ತೀನಿ. ಮತ್ತು ನಮ್ಮ ಸ್ಥಳೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮನೋಜ್ ಕುಮಾರ್ ಅವರು ಮತ್ತು ಅವರ ತಂಡ ಬಹಳ ಉತ್ತಮವಾದ ಸಂಘಟನೆಯನ್ನು ಮಾಡಿದೆ. ಇದೀಗ ತಾನೇ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ನಾನು ಪ್ರೊಫೆಸರ್ ವಿಷ್ಣು ಎಂ ಸಿಂಧೆ, ಮಹಿಳಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕ್ಷೇಮ ಪಾಲನ ಪ್ರಭಾರಿ ನಿರ್ದೇಶಕ. ಬೀದರ್ ಜಿಲ್ಲೆಯಲ್ಲಿ ಸುಮಾರು 6 ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂಥ ಕಾಲೇಜುಗಳು ಈ ಒಂದು ಶಕ್ತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇವೆ. ಈ ಕಾರ್ಯಕ್ರಮದಿಂದ ಯುವಜನತೆಯಲ್ಲಿರ್ತಕ್ಕಂತಹ ಒಂದು ಸುಪ್ತ ಪ್ರತಿಭೆಯನ್ನು ಹೊರತರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಎಸ್ಪೆಷಲಿ ಮಹಿಳಾ ವಿದ್ಯಾರ್ಥಿನಿಯರ ಬಳಿ ಇರತಕ್ಕಂಥ ಅಗಾಧ ಶಕ್ತಿಯನ್ನು ಹೊರ ತರುವಂತಹ ಒಂದು ಪ್ರಯತ್ನವೇ ಈ ಶಕ್ತಿ ಸಂಭ್ರಮ ಆಗಿದೆ. ಈ ವೇದಿಕೆ ಅಂತಹ ಮಹಿಳೆಯರಿಗೆ ಒಂದು ಪ್ಲಾಟ್ಫಾರ್ಮನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ಪ್ರಥಮವೇ ಇದು ಬೀದರ್ ಜಿಲ್ಲೆಯಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದವರೇನು ನಿರ್ವಹಿಸಿರ್ಬೋದು ಕರ್ನಾಟಕ ಕಾಲೇಜ್ನವ್ರು, ಬಟ್ ಸರ್ಕಾರಿ ಕಾಲೇಜಿನ ವಿಚಾರಕ್ಕೆ ಬಂದಾಗ ಯಾವ ಸರ್ಕಾರಿ ಕಾಲೇಜುಗಳು ಕೂಡ ಈ ಒಂದು ಶಕ್ತಿ ಸಂಭ್ರಮ ಆಗಿರ್ಬೋದು ಅಥವಾ ವಿಶ್ವವಿದ್ಯಾಲಯದ ಯೋಜನೋತ್ಸವವನ್ನು ಮಾಡಿರಲಿಲ್ಲ ಇಲ್ಲಿ ತನಕ. ಇದನ್ನು ನಮ್ಮ ಒಂದು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಡ್ತಾ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ನಮಸ್ತೆ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ಮಹಾವಿದ್ಯಾಲಯ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯ ಇವು ಎರಡೂ ಸಂಸ್ಥೆಗಳು ಸೇರಿ ನಾವು ಯೂತ್ ಫೆಸ್ಟಿವಲ್ ಆಯೋಜನೆ ಮಾಡ್ತಾ ಇದ್ದೀವಿ. ಇದು 18ನೇ ಶಕ್ತಿ ಸಂಭ್ರಮ ಅಂತ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಗೌರ್ಮೆಂಟ್ ವುಮೆನ್ಸ್ ಕಾಲೇಜ್ ಕಡೆಯಿಂದ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಗೌರ್ಮೆಂಟ್ ಕಾಲೇಜ್ ಹೋಸ್ಟ್ ಕಾಲೇಜ್ ಇದ್ದಿದ್ದ ಕಡೆಯಿಂದ ಈ ಕಾಲೇಜ್ನಲ್ಲಿ ಈ ಇವೆಂಟ್ಸ್ನಲ್ಲಿ ಫ್ರಮ್ ಆಲ್ ಓವರ್ ದ ಸ್ಟೇಟ್ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಲ್ಮೋಸ್ಟ್ 35 ಕಾಲೇಜಸ್ ಭಾಗವಹಿಸ್ತಾ ಇದ್ದಾರೆ. 900 ಮ್ಯಾಲ್ ಕ್ಯಾಂಡಿಡೇಟ್ ಪಾರ್ಟಿಸಿಪೆಂಟ್ಸ್ನೂ ಬಂದಿದ್ದಾರೆ. 5 ಇವೆಂಟ್ಸ್ನಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಆಗ್ತಾಯಿದೆ. ಡಾನ್ಸ್ ಇವೆಂಟ್ಸ್ ಇದೆ, ಥಿಯೇಟ್ರಿಕಲ್ ಇವೆಂಟ್ಸ್ ಇದೆ, ಲಿಟ್ರರಿ ಇವೆಂಟ್ಸ್ ಇದೆ, ಮ್ಯೂಸಿಕ್ ಇವೆಂಟ್ಸ್ ಇದೆ ಮತ್ತು ಫೈನ್ ಆರ್ಟ್ಸ್. ಇವು 5 ಕ್ಯಾಟಗರೀಸ್ನಲ್ಲಿ ಆಲ್ಮೋಸ್ಟ್ 27 ಕಾಂಪಿಟೀಷನ್ಸ್ ನಡೀತಿದೆ. ಇವೆಲ್ಲ ಏನು ಆಯೋಜನೆ ಆಗ್ತಾಯಿದೆ, ಇದು ಪ್ರಥಮ ಬಾರಿ ಸರ್ಕಾರಿ ಕಾಲೇಜ್ ಇದಕ್ಕೆ ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ. ಸೊ ನಮಗೆಲ್ಲ ಲೋಕಲ್ ಕಡೆಯಿಂದ ನಮ್ಮ ಮಿನಿಸ್ಟರ್ಸು ಏನು ಲೋಕಲ್ ನಮ್ಮಿದ್ದಾರೆ ಎಮ್ ಎಲ್ ಎ ಅವರೆಲ್ಲ ಭಾಳಷ್ಟು ನಮಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಮೂಲಿಮನಿ ಸರ್ ಫೌಂಡೇಶನ್ ಕಡೆಯಿಂದ ನಮಗೆ ಭಾಳಷ್ಟು ಹೆಲ್ಪ್ ಸಿಕ್ಕಿದೆ.
ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ ಕರ್ನಾಟಕ ಜಾನಪದ ಪರಿಷತ್ತು ಬೀದರ್ ಜಿಲ್ಲಾ ಘಟಕದ ವತಿಯಿಂದ ನವದಗಿರಿಯ ಒಂದು ಚಂದ್ರಶೇಖರ ಹೆಬ್ಬಾಳೆ ಅವರ ತೋಟದ ಹೊಲದಲ್ಲಿ ಎಳ್ಳ ಅಮಾವಾಸ್ಯೆ ಪ್ರಯುಕ್ತ ಜಾನಪದ ಸಂಭ್ರಮ ಶಿವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಲಿಂಗೈಕ್ಯ ರತ್ನಮ್ಮ ಶಿವರಾಯ ಹೆಬ್ಬಾಳೆ ಅವರ ಆರನೇ ಪುಣ್ಯ ಸ್ಮರಣೆ ಸಮಾರಂಭ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಲ್ಕಿಯ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ವಹಿಸಿದ್ರು. ಉದ್ಘಾಟನೆಯನ್ನು ಯುವ ಮುಖಂಡರಾಗಿರುವಂತಹ ಸಾಗರ್ ಖಂಡ್ರೆ ನೆರವೇರಿಸಿದ್ರು. ರಾಯಚೂರಿನ ಶರಣಪ್ಪ ಗೋನಾಳ್ ಅವರ ಒಂದು ತಂಡ ಹಾಗೂ ಕೊಪ್ಪಳದ ಜೀವನ್ ಸಾಬ್ ಹಾಗೂ ಅವರ ತಂಡದಿಂದ ನಡೆದ ಜಾನಪದ ಗಾಯನ ಕಾರ್ಯಕ್ರಮ ಸಭಿಕರ ಗಮನ ಸೆಳೆಯಿತು. ನೆರೆದಿದ್ದ ಪ್ರೇಕ್ಷಕರು ತಲೆದೂಗುವಂತೆ ಮಾಡಿತು. ಅಲ್ಲದೆ ಸ್ಥಳೀಯ ಕಲಾವಿದರ ಒಂದು ಗಾಯನಗಳು ಕೂಡ ಜನಪದದ ಬೆಲೆ ಎಂಬ ಸುವಾಸನೆಯನ್ನು ಹೊರಸೂಸುವಂತೆ ಮಾಡಿತು. ಹೆಬ್ಬಾಳೆಯವರ ಕುಟುಂಬ ತಮ್ಮ ತಾಯಿ ರತ್ನಮ್ಮ ಶಿವರಾಯ ಅವರ ಒಂದು ಸಂಸ್ಮರಣೆ ಪ್ರಯುಕ್ತವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಶಿವರತ್ನ ಪ್ರಶಸ್ತಿ ನೀಡಿ ಗೌರವಿಸುವ ಪರಿಪಾಠ ಬೆಳೆಸಿಕೊಂಡು ಬಂದಿದೆ. ಈ ಬಾರಿ ಶೈಕ್ಷಣಿಕ ಸೇವೆಗಾಗಿ ಎಸ್ ಜಿ ಕರ್ಣೆ ಅವರನ್ನ ಹಾಗೂ ಬಾಬುರಾವ್ ಗುಡ್ಡ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಿದರೆ, ಸಮಾಜ ಸೇವೆಗಾಗಿ ನೆಹರು ಬಿರಾದರ್, ವಿಜ್ಞಾನ ಕ್ಷೇತ್ರಕ್ಕಾಗಿ ಸುಭಾಷ್ ಗಂಗಾ, ಧಾರ್ಮಿಕ ಕ್ಷೇತ್ರಕ್ಕಾಗಿ ಶಿವಶರಣಪ್ಪ ವಲ್ಲೆಪುರೆ, ಕಲಾಕ್ಷೇತ್ರಕ್ಕಾಗಿ ಯಶವಂತ್ ಕುಚ್ಬಾಳ್, ಧಾರ್ಮಿಕ ಸೇವೆಗಾಗಿ ನಾಗಶೆಟ್ಟಿ ಚೋಳ, ಕಲೆ ಹಾಗೂ ಪತ್ರಿಕಾ ಸೇವೆಗಾಗಿ ರಾಜ್ಕುಮಾರ್ ಹೊನ್ನಾಡೆ ಮತ್ತು ನಾಡು ನುಡಿ ಸೇವೆಗಾಗಿ ನೀಲಕಂಠರಾವ್ ಇಸ್ಲಾಂಪುರ್ ಅವರನ್ನು ಅಂದರೆ 9 ಜನ ಸಾಧಕರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ, ಪ್ರಮುಖರಾದ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ನಿಜಲಿಂಗಪ್ಪ ತಗಾರೆ, ಡಾಕ್ಟರ್ ಸಂಜೀವ್ ಕುಮಾರ್ ಬುಕ್ಕ, ಚಂದ್ರಶೇಖರ್ ಹೆಬ್ಬಾಳೆ, ಪ್ರೊಫೆಸರ್ ಎಸ್ ಬಿ ಬಿರಾದರ್, ಅಶೋಕ್ ಹೆಬ್ಬಾಳೆ, ಎಸ್ ಬಿ ಕುಚ್ಬಾಳ್, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಪ್ರಕಾಶ್ ಕನ್ನಾಳೆ, ಶಿವಶರಣಪ್ಪ ಗಣೇಶ್ಪುರ್, ವಕೀಲರಾದ ಜಯರಾಜ್ ಬುಕ್ಕ, ವೈಜನಾಥ್ ಕಮಠಾಣೆ, ಡಾಕ್ಟರ್ ಮಹಾನಂದ ಮಡಿಕಿ, ಡಾಕ್ಟರ್ ಸುನೀತಾ ಕೂಡ್ಲಿಕರ್, ಸುಭಾಷ್ ಅಲ್ಲಾಪುರ್, ಮಲ್ಲಿಕಾರ್ಜುನ್ ಸ್ವಾಮಿ, ಗರಗಪಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕುಮಾರಿ ಅರ್ಪಿತಾ, ಅಶೋಕ್ ಹೆಬ್ಬಾಳೆಯವರ ಜಾನಪದ ನೃತ್ಯ ಸಭಿಕರ ಹುಬ್ಬೇರುವಂತೆ ಮಾಡಿತು. ಹೀಗಾಗಿ ಒಳ್ಳೊಳ್ಳೆ ಕೋರ್ಸ್ ಗಳನ್ನು ಕೊಟ್ಟು ಕೊಡುವುದರ ಮೂಲಕ ಮೌಲಿಕವಾದಂತಹ ಶಿಕ್ಷಣವನ್ನು ಕೊಡಬೇಕು. ಆಮೇಲೆ ಒಳ್ಳೆ ಬಿಲ್ಡಿಂಗ್ ಅನ್ನು ತರಬೇಕು. ಒಳ್ಳೆ ಕೋರ್ಸ್ ಗಳನ್ನ ನಮ್ಮ ಬೀದರ್ ಯಾಗ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಕೋರ್ಸ್ ಗಳನ್ನ ಕೋರ್ಸ್ ಗಳಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದ್ರ ಜೊತೆಗೆ ನಮ್ಮ ಬೀದರ್ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯ, ಅಂತಾರಾಜ್ಯ, ದೇಶ ವಿದೇಶಗಳಲ್ಲಿಯೂ ಕೂಡ ಅವ್ರ ಸೇವೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವ ದೂರದೃಷ್ಟಿಯನ್ನ ಪ್ರೊಫೆಸರ್ ಬಿ ಎಸ್ ಬಿರಾದರ್ ಸರ್ ಇಟ್ಕೊಂಡಿದ್ದಾರೆ. ಅವ್ರ ಮೂಲದ ಅಳಂ ತಾಲೂಕಿನವರು, ಆಮೇಲೆ ಶರಣ ಸಂಸ್ಕೃತಿಯ ಪರಂಪರೆಯಿಂದ ಬಂದಂಥವರು, ಸರಳ ಜೀವಿ, ಹಮ್ಮು ಬಿಮ್ಮು ಏನಿಲ್ಲ. ಒಬ್ಬ ವೈಸ್ ಚಾನ್ಸಲರ್ ಹ್ಯಾಂಗ ಒಂಥರ ಟಿ ವಿಯಿಂದ ಅಹಂಕಾರದಿಂದ ಗರ್ವದಿಂದ ಇರ್ತಾರೆ. ಬಹುಶಃ ನಾನು ನೋಡಿದ್ದೀನಿ ಎಷ್ಟೋ ಕುಲಪತಿಗಳನ್ನು, ಅವರಲ್ಲಿ ಏನೂ ಇಲ್ಲ. ನಾನೊಬ್ಬ ಸಾಮಾನ್ಯ ಕುಲಪತಿ, ಎಲ್ಲರೊಂದಿಗೆ ನಾನು ಇರ್ತೀನಿ ಅನ್ನೋ ಮಾತನ್ನು ಯಾವಾಗಲೂ ಹೇಳ್ತಾರೆ. ಇವತ್ತು ನಮ್ಮ ವೇದಿಕೆ ಮೇಲೆ ಇದ್ದಿದ್ದು ನಮ್ಮೆಲ್ಲರಿಗೆ ಖುಷಿಯನ್ನು ತಂದಿದೆ ಅನ್ನೋ ಮಾತು. ಆಮೇಲೆ ನಮ್ಮ ನಗರಸಭೆಯ ಅಧ್ಯಕ್ಷರು ವೇದಿಕೆ ಮೇಲೆ ಇದ್ದಾರೆ. ಅವರು ನಮ್ಮ ನವದಗಿರಿಯ ಹಾಗ ಏರಿಯಾದಿಂದ ಆಯ್ಕೆ ಆದಂಥವ್ರು. ಆಮೇಲೆ ಬಹಳ ಸರಳ ಜೀವಿ ನಮ್ಮ ನಗರ ಮುನ್ಸಿಪಾಲ್ಟಿ ಚೇರ್ಮನ್ ಸಾಹೇಬರು, ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ. ಇವತ್ತು ನಮ್ಮ ವೇದಿಕೆ ಮೇಲೆ ಇದ್ದಿದ್ದು ನಮ್ಮೆಲ್ಲರಿಗೆ ಖುಷಿಯನ್ನು ತಂದಿದೆ ಅನ್ನೋ ಈ ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಂಡು, ಆಮೇಲೆ ಇವತ್ತು ಪ್ರೊಫೆಸರ್ ಎಸ್ ಜಿ ಕರಣೆ ಸರ್ ಗೋವಾ ಕಾಲೇಜ್ದೊಳಗೆ ಪ್ರಿನ್ಸಿಪಾಲರಾಗಿ ಒಬ್ಬ ಶಿಕ್ಷಣ ಚಿಂತಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತಿನ ಎದುರುಗಡೆ ಹಿರಿಯ ಮುತ್ಸದ್ದಿಗಳಾದಂತಹ, ಆಮೇಲೆ ಈಶ್ವರ್ ಖಂಡ್ರೆ ಸಾಹೇಬರ ಮಾರ್ಗದರ್ಶಕರು ಆದಂತಹ ತಂದೆ ಸ್ವರೂಪ ನಮ್ಮ ಕಾಶಪ್ಪ ಬಾಲ್ಕಿಲೆ ಸರ್ ಇದ್ದಾರೆ, ಕನ್ನಡ ಹೋರಾಟಗಾರರು. ಅವರು ಯಾವಾಗಲೂ ಈಶ್ವರ್ ಖಂಡ್ರೆ ಸಾಹೇಬರ ಜೊತೆಯಲ್ಲಿ ಬಹಳ ಒಡನಾಟ ಇದೆ, ಅವರು ಎದುರುಗಡೆ ಕೂತಿದ್ದಾರೆ. ಅವರ ಮಾರ್ಗದರ್ಶನ ಕೂಡ ನಮ್ಮ ಪ್ರೊಫೆಸರ್ ಎಸ್ ಜಿ ಕರಣೆ ಸರ್ ಇದೆ. ಗೋವಾ ಕಾಲೇಜ್ ಪ್ರಿನ್ಸಿಪಾಲರಾಗಿ ಒಳ್ಳೆ ರೀತಿಯಾಗಿ ಕೆಲಸವನ್ನು ಮಾಡಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ನಾವು ಸುಕಲ್ಯಾಣದಿಂದ ಶಿವರತ್ನ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಿದ್ದೇವೆ. ನೆಹರು ಬಿರಾದರ್ ಅಂತ ದುಪ್ಪದಾಗ ಅವರ ತಾಲೂಕದವರು ನಮ್ಮ ಅಣ್ಣ ಅವರು ಅವರಿಗೆ ಐಡೆಂಟಿಫೈ ಮಾಡಿದ್ದಾರೆ. ಏನು ಅಂದ್ರೆ ಅವರ ದುಪ್ಪದ ಮಾಗಾವದೊಳಗೆ ಗ್ರಾಮ ಪಂಚಾಯಿತಿ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಜೈ ಶ್ರೀರಾಮ್ ಚಾರಿಟೇಬಲ್ ಎಜುಕೇಷನ್ ಮತ್ತು ಸೊಸೈಟಿ ವತಿಯಿಂದ ಆಯೋಜನೆ ಮಾಡಿರುವಂತಹ ರಂಗಿನ ರಂಗೋಲಿ ಸ್ಪರ್ಧೆಗೆ ಮಹಿಳೆಯರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸುಮಾರು 60ಕ್ಕೂ ಹೆಚ್ಚು ಜನ ಒಂದು ನೋಂದಾಯಿಸಿದ ಒಂದು ಗೃಹಿಣಿಯರು ಯುವತಿಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಂಕ್ರಾಂತಿ ಹಬ್ಬದ ಸ್ಪರ್ಧಾರ್ಥಿಗಳಿಗೆ ಅಯೋಧ್ಯೆ ಶ್ರೀರಾಮ ಮಂದಿರದ ಜೊತೆಗೆ ಬಾಲರಾಮನ ಒಂದು ಜೊತೆ ಮೋದಿಜಿ, ಆಮೇಲೆ
ಹುಗ್ಗಿ ಕಬ್ಬು ಧಾನ್ಯಗಳ ಒಂದು ಸಿರಿಯನ್ನ ಅಂದ್ರೆ ಚುಕ್ಕಿ ರೂಪದಲ್ಲಿ ಬಿಡಿಸಿ ಅವರ ಹಬ್ಬಕ್ಕೂ ಮುನ್ನವೇ ಹಬ್ಬದ ಒಂದು ಸಂಭ್ರಮ ಕಳೆಕಟ್ಟುವಂತೆ ಮಾಡಿದರು ರಂಗೋಲಿ ಸ್ಪರ್ಧೆಗೆ ಸೊಸೈಟಿ ಅಧ್ಯಕ್ಷ ಚಂದ್ರಶೇಖರ್ ಪೊಲೀಸ್ ಪಾಟೀಲ್ ಹಾಗೂ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಪಾಟೀಲ್ ಕಲ್ಯಾಣರಾವ್ ಬ್ರದರ್ ಅವರಿಂದ ಆ ಒಂದು ಸ್ಪರ್ಧೆಗೆ ಚಾಲನೆ ಕೂಡ ನೀಡಲಾಯಿತು ನಿರ್ಣಾಯಕರಾಗಿರತಕ್ಕಂತ ಹೇಮಾ ಸುಲ್ತಾನ್ಪುರ್ ವಿಜಯಲಕ್ಷ್ಮಿ ಜಟ್ಲ ಆಮೇಲೆ ಮಂಗಲ ಅವರು ಕೂಡ ಮೂವರು ಜನರಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಘೋಷಣೆ ಮಾಡಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಇಬ್ಬರು ಚಿಕ್ಕ ಮಕ್ಕಳಿಗೆ ಪ್ರಶಂಸಾ ಒಂದು ಬಹುಮಾನವನ್ನು ಕೂಡ ನೀಡಿ ಗೌರವಿಸಲಾಯಿತು ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಎಲ್ಲರಿಗೂ ಕೂಡ ಸಮಾಧಾನಕರ ಬಹುಮಾನ ಕೂಡ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರಾದ ಪ್ರಭು ಆಲೂರೆ ಪ್ರಭಾಕರ್ ಜಟ್ಲ ನಾಗೇಂದ್ರ ರೆಡ್ಡಿ ಜಗದೀಶ್ ಜಟ್ಲ ಮಲ್ಲಿಕಾರ್ಜುನ ಯಾಕತ್ಪುರ್ ರಾಜ್ಕುಮಾರ್ ಸೋನಾರ್ ಮೋಹನ್ ಸೋನಾರ್ ರಾಜ್ಕುಮಾರ್ ಸ್ವಾಮಿ ಬಾಬುರಾವ್ ಸಂಗೊಳ್ಳಿ ವಿರೂಪಾಕ್ಷಪ್ಪ ಪಾಟೀಲ್ ಮಲ್ಲಿಕಾರ್ಜುನ್ ಬೆಳಕೇರಿ ರಾಚಪ್ಪ ಪಾಟೀಲ್ ಶ್ರೀನಿವಾಸ್ ಗದ್ದೆ ಸಂತೋಷ್ ಕೊಂಡ ಸೂರ್ಯಕಾಂತ್ ಕೋಟೆ ನರೇಂದ್ರ ಚಾರಿ ವಿಜಯ್ ಶಂಕರ್ ಹಾವಗಿರಾವ್ ಮಂದಿರದ ಪೂಜಾರಿ ಮಹೇಶ್ ತಿವಾರಿ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು ನಾವು ಎಲ್ಲ ಏನನ್ನು ಇಂಥ ಕೇಂದ್ರ ಮಾಡಿ ಎಲ್ಲರಲ್ಲಿ ಎಲ್ಲೋ ಹುಡುಗರಿಗೆ ಎಲ್ಲರಿಗೆ ಹಿಡಿಸಬೇಕಾಗಿ ವಾಟ್ಸಪ್ ಫೇಸ್ಬುಕ್ ಟಿವಿ ಪಿಟಿ ಹೊರಗಡೆ ಬರಬೇಕು ನಾವು ಸಂಸ್ಕೃತಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿ ತಿಳಿಸಿಕೊಡ್ತೇವೆ ಔರ ತಾಲೂಕಿನ ಲಾಧಾ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸದಸ್ಯತ್ವಕ್ಕೆ ಚುನಾವಣೆ ಜರುಗಿತು ಈ ಚುನಾವಣೆಯಲ್ಲಿ ಮಿಠಾರೆ ಪೆಲಾನಿಲ ಅಭ್ಯರ್ಥಿಗಳಾಗಿರ್ತಕ್ಕಂತಹ ಮಹಾದೇವಿ ಮಿಠಾರೆ ನಾಗಪ್ಪ ಮುಸ್ತಾಪುರ್ ಪುಷ್ಪವತಿ ಗಣಪತಿ ಮಹಾದೇವಿ ಶಿವಕಾಂತ್ ಪದ್ಮಾವತಿ ಜಗನ್ನಾಥ್ ಭರತ್ ಪವಾರ್ ಮಲ್ಲಪ್ಪ ಸೈಬಣ್ಣ ಶರಣಪ್ಪ ಗಾದ್ಗೆ ಪಂಡರಿ ರಾಮರಾವ್ ಕೇಶವರಾವ್ ಬಾಚೇಪಲ್ಲಿ ಅವರುಗಳು ಜಯ ಸಾಧಿಸಿದ್ದಾರೆ ಹೀಗಾಗಿ ಅವರನ್ನು ಸನ್ಮಾನಿಸಲಾಯಿತು ಇದೇ ವೇಳೆ ಬಸವ ಕೇಂದ್ರದ ಜಿಲ್ಲಾಧ್ಯಕ್ಷರಾದ ಶರಣಪ್ಪ ಮಿಠಾರೆ ಶಿವಕುಮಾರ್ ಬಿರಾದರ್ ಸುನೀಲ್ ಕುಮಾರ್ ಬಿರಾದರ್ ರಘುನಾಥ್ ಸಿಂಧ್ಯಾ ಸಂತೋಷ್ ಜಾಧವ್ ಆಮೇಲೆ ಮಾರುತಿ ಗಾದ್ಗೆ ಶಿವಕಾಂತ್ ಮುಚ್ಚಳಂಬೆ ಸಂತೋಷ್ ಇಟ್ಕಂಪಲ್ಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಹಕಾರಿ ಪತ್ತಿನ ನಿಯಮಿತ ಸಂಘ ಲಾಧಾ ವತಿಯಿಂದ ಈ ಒಂದು ನಿರ್ದೇಶಕ ಚುನಾವಣೆಯಲ್ಲಿ 12 ನಿರ್ದೇಶಕರ ಹತ್ತು ಅಭ್ಯರ್ಥಿಗಳನ್ನು ಬಿಟಾರೆ ಪ್ಯಾನಲ್ನಿಂದ ಭರ್ಜರಿ ಬಹುಮತದಿಂದ ಗೆದ್ದಿದ್ದಾರೆ ಅವರಿಗೆ ಸಮಸ್ತ ನಮ್ಮ ಗ್ರಾಮ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೇವೆ ಈ ಒಂದು ಚುನಾವಣೆಗೆ ಬಹಳಷ್ಟು ರೈತ ಮತದಾರರು ಬಹಳ ಒಳ್ಳೆ ರೀತಿಯಿಂದ ಮತದಾನ ಮಾಡಿದ್ರ ಅವ್ರಿಗೆ ನಾನು ಕೋಟಿ ಕೋಟಿ ಧನ್ಯವಾದ ಹೇಳ್ತಾ ಯಾಕಂದ್ರೆ ಮುಂದೆ ನಮ್ಗೆ ಸುಸಟ್ಟು ಒಳ್ಳೆ ರೀತಿಯಿಂದ ನಡೆದುಕೊಂಡು ಹೋಗಬೇಕಾಗ್ಯದ ರೈತರಿಗೆ ಸಾಲ ಮನ್ನಾ ಆಗಲಿ ವಿವಿಧ ಯೋಜನೆಗಳ ಸಾಲ ಆಗಲಿ ಒಳ್ಳೆ ರೀತಿಯಿಂದ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಪೆಲ್ಲಿನ ಅಧ್ಯಕ್ಷ ಆಗ್ತಾರೆ ಮಾಧವ್ ಮಿಟಾರೆ ಅವರು ಒಂದು ಒಳ್ಳೆ ರೀತಿ ಹೋಗ್ತಾರಂತಕ್ಕಂಥ ಉದ್ದೇಶದಿಂದ ನಮ್ಮ ಬಹಳ ಬಹುಮತಿಗೆ ಗೆಲ್ಸರ ಏಳು ಊರು ಗ್ರಾಮದರು ಅವರಿಗೆ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ನಡೆದುಕೊಂಡು ಹೋಗಬೇಕಾದ್ರೆ ನಮ್ಮಲ್ಲಿ ಎಲ್ಲರಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು